ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ತರಕಾರಿ ಬೆಳೆಗಳಲ್ಲಿ ಬರುವ ಸೊರಗು ರೋಗ, ಇದಕ್ಕೆ ಕಾರಣಗಳು ಹಾಗೂ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಈಗ ನೀವು ನೋಡುತ್ತಿರುವ ಬೆಳೆ ಟೊಮೊಟೊ ಬೆಳೆ. ಟೊಮೊಟೊ ಬೆಳೆಯಲ್ಲಿ ಗಿಡಗಳು ಸಾಯುತ್ತಿರುತ್ತವೆ. ಇದಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು, ಶಿಲೀಂಧ್ರದಿಂದ ಉಂಟಾಗುವ ಸೊರಗು ರೋಗ ಹಾಗೂ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೊರಗು ರೋಗ. ಈ ಸೊರಗು ರೋಗಗಳು ಅನೇಕ ಜಾತಿಯ ಬೆಳೆಗಳಲ್ಲಿ ಕಂಡುಬರುತ್ತವೆ. ಮೊದಲನೇದಾಗಿ ಟೊಮೊಟೊ ಬೆಳೆಯಲ್ಲಿ ಕಂಡುಬರುತ್ತದೆ. ಬದನೆ, ಚಿಲ್ಲಿ ಹಾಗೂ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಕಂಡುಬರುತ್ತದೆ. ಈ ವಿಲ್ಟ್ ಬಂದ ಗಿಡಗಳು ಸಾಯುತ್ತಿರುತ್ತವೆ ಹಾಗೂ ಗಿಡಗಳ ತುದಿ ಭಾಗದ ಎಲೆಗಳು ಮೊದಲು ಒಣಗಲು ಪ್ರಾರಂಭಿಸುತ್ತವೆ ಹಾಗೂ ಕಾಂಡವನ್ನು ಸೀಳಿ ನೋಡಿದಾಗ ಕಂದು ಬಣ್ಣದ ಮಚ್ಚೆಗಳು ಕಂಡುಬರುತ್ತವೆ. ಸಸ್ಯಗಳಲ್ಲಿ ನೀರು ಹಾಗೂ ಗೊಬ್ಬರಗಳನ್ನು ಸರಬರಾಜು ಮಾಡುವ ಜೈಲಮ್ ಅಂಡ್ ಫ್ಲೋಯಮ್ ಬಂಧಿಸಲ್ಪಡುತ್ತದೆ. ನಿಮ್ಮ ಬೆಳೆಗಳಲ್ಲಿ ಬಂದಿರುವ ಸೊರಗು ರೋಗವು ಶಿಲೀಂಧ್ರದಿಂದ ಬಂದಿದೆಯೋ ಅಥವಾ ಬ್ಯಾಕ್ಟೀರಿಯಾದಿಂದ ಬಂದಿದೆಯೋ ಎಂಬುದನ್ನು ಪರೀಕ್ಷೆ ಮಾಡಲು ಈ ವಿಧಾನವನ್ನು ಕೈಗೊಳ್ಳುತ್ತೇವೆ. ಮೊದಲು ಇತ್ತೀಚೆಗೆ ಒಣಗಿದ ಗಿಡಗಳನ್ನು ತೆಗೆದು ನೀರಿನಲ್ಲಿ ತೊಳೆದು ಈ ರೀತಿಯಾಗಿ ನಾವು ಕಾಂಡಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈ ಕಾಂಡಗಳನ್ನು ಸಿದ್ಧಪಡಿಸಿದ ಮೇಲೆ ಶುದ್ಧವಾದ ನೀರಿನಲ್ಲಿ ಈ ಕಾಂಡವನ್ನು 2-3 ನಿಮಿಷ ಮುಳುಗಿಸಬೇಕು. ಮುಳುಗಿಸಿದ ನಂತರ ಈಗ ನೀವು ನೋಡ್ತಾ ಇದ್ದೀರಾ, ಒಂದು ಹೊಗೆ ಆಕಾರದ ಒಂದು ಬ್ಯಾಂಡ್ಗಳು ಬರುತ್ತವೆ. ಇದರಿಂದ ನಿಮಗೆ ತಿಳಿಯುವ ವಿಚಾರವೆಂದರೆ ಇದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ. ಸೊ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಕಾಂಡಗಳನ್ನು ನೀರಿನಲ್ಲಿ ಮುಳುಗಿಸಿದಾಗ ಈ ರೀತಿಯಾಗಿ ಹೊಗೆಯ ಆಕಾರದ ಬ್ಯಾಂಡ್ಗಳು ಬರುತ್ತದೆ. ಇದರಿಂದ ನಮಗೆ ಒಂದು ಸಿಗುವುದೇನೆಂದರೆ ಇದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ. ಬ್ಯಾಕ್ಟೀರಿಯಲ್ ಸೊರಗು ರೋಗವನ್ನು ಹತೋಟಿ ಮಾಡುವ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನರ್ಸರಿಗಳಲ್ಲಿ ಸಿಗುವ ಸಸಿಗಳನ್ನು ತಂದ ನಂತರ COC ಹಾಗೂ ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣವನ್ನು ನರ್ಸರಿ ಟ್ರೇಗಳಿಗೆ ಹಾಕಿ ತದನಂತರ ನಾಟಿ ಮಾಡಬೇಕು. ಏಕೆಂದರೆ ಕೆಲವೊಮ್ಮೆ ಸಸ್ಯದ ಬೇರುಗಳು ಹಾನಿಗೊಳಗಾಗಿದ್ದರೆ ಬ್ಯಾಕ್ಟೀರಿಯವು ಈ ಹಾನಿಗೊಳಗಾದ ಬೇರುಗಳ ಮುಖಾಂತರ ಸಸ್ಯಗಳನ್ನು ಪ್ರವೇಶಿಸುತ್ತದೆ ಹಾಗೂ ರೈತ ಬಾಂಧವರು ಗಿಡಗಳನ್ನು ನೆಡುವ ಮೊದಲು ಗಿಡಗಳನ್ನು ನೆಡುವ ಗುಣಿಗಳಿಗೆ ಕೋಸೈಡ್ ಹಾಗೂ ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣವನ್ನು ಡ್ರಂಚ್ ಮಾಡಬೇಕು ಹಾಗೂ ಡ್ರಿಪ್ ಮೂಲಕ COC ಹಾಗೂ ಸ್ಟ್ರೆಪ್ಟೋಸೈಕ್ಲಿನ್ ಕೊಡಬೇಕು. ಇದರಿಂದ ಗಿಡಗಳನ್ನು ನಾಟಿ ಮಾಡಿದ ನಂತರ ಗಿಡಗಳು ಬ್ಯಾಕ್ಟೀರಿಯಾ ರೋಗದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೂ ಕೆಲವು ರೈತರು ಗಿಡಗಳನ್ನು ನೆಡುವ ಮುಂಚೆ ಈ ಕ್ರಮಗಳನ್ನು ಕೈಗೊಂಡರೆ ಬ್ಯಾಕ್ಟೀರಿಯಾ ರೋಗಗಳು ಬರುವುದಿಲ್ಲ ಹಾಗೂ ವಿಲ್ಟ್ ರೋಗದಿಂದ ಬೆಳೆಗಳನ್ನು ಕಾಪಾಡಬಹುದು ಹಾಗೂ ವಿಲ್ಟ್ ರೋಗವು ನಾಟಿ ಮಾಡಿದ ನಂತರ ಕಂಡುಬಂದಲ್ಲಿ ರೈತ ಬಾಂಧವರು ನಾಟಿ ಮಾಡಿದ 10-15 ದಿನಗಳ ಒಳಗೆ ಬ್ಯಾಕ್ಟೀರಿಯಾ ನಾಶಕಗಳನ್ನು ಉಪಯೋಗಿಸಬೇಕು. ಬ್ಯಾಕ್ಟೀರಿಯಾ ನಾಶಕಗಳೆಂದರೆ ಕೋಸೈಡ್ 3000, ಕೋನಿಕಾ ಅಥವಾ COC ದ್ರಾವಣವನ್ನು ಸ್ಟ್ರೆಪ್ಟೋಸೈಕ್ಲಿನ್ ಜೊತೆ ಸಸ್ಯದ ಬುಡಗಳಿಗೆ ಡ್ರಂಚ್ ಮಾಡಬೇಕು ಹಾಗೂ ಇದೇ ಬ್ಯಾಕ್ಟೀರಿಯಾ ನಾಶಕಗಳನ್ನು ಡ್ರಿಪ್ ಮೂಲಕ 2-3 ಬಾರಿ ಕೊಡಬೇಕು ಹಾಗೂ ವಿಲ್ಟ್ ಬಂದ ಸಸ್ಯಗಳನ್ನು ತೆಗೆದುಹಾಕಬೇಕು. ಏಕೆಂದರೆ ವಿಲ್ಟ್ ರೋಗವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಡ್ರಿಪ್ ನೀರಿನ ಮೂಲಕ ಹರಡುತ್ತದೆ. ಈ ವಿಲ್ಟ್ ರೋಗವು ಒಂದೇ ಬಾರಿ ಹತೋಟಿಗೆ ಸಿಗುವುದಿಲ್ಲ. ಆದ್ದರಿಂದ ರೈತ ಬಾಂಧವರು 2-3 ಬಾರಿ ಬ್ಯಾಕ್ಟೀರಿಯಾ ನಾಶಕಗಳನ್ನು ಉಪಯೋಗಿಸಬೇಕು. ಇದರಿಂದ ವಿಲ್ಟ್ ರೋಗದ ಹತೋಟಿ ಮಾಡಬಹುದು. ಇದರಿಂದ ಸಮೃದ್ಧ ಬೆಳೆಯನ್ನು ಪಡೆಯಬಹುದು. ಈ ವಿಡಿಯೋವನ್ನು ಅನೇಕ ರೈತರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.